ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಕೆಲವೊಮ್ಮೆ ನಾವಾಡುವ ಕೆಲ ಮಾತುಗಳೇ ನಮಗೆ ಕೆಟ್ಟ ಪರಿಣಾಮ ನೀಡುತ್ತೆ ಕೆಲವೊಂದು ಮಾತು ಉತ್ತಮ ಪರಿಣಾಮ ನೀಡುತ್ತೆ ಆದರೆ ಹೆಚ್ಚಿನ ಸಲ ಅದರಿಂದ ಸಮಸ್ಯೆಯೇ ಆಗುತ್ತದೆ ಹೊರತು ಲಾಭವಲ್ಲ ಹಾಗಾಗಿ ಕೆಲ ಮಾತುಗಳನ್ನು ಆಡುವಾಗ ನಾವು ಹಲವು ಬಾರಿ ಯೋಚಿಸಬೇಕು ಅಲ್ಲದೆ ನಿಮ್ಮ ಪ್ರೀತಿ ಪಾತ್ರರ ಬಳಿಯಾದರೂ ನೀವು ಕೆಲ ಮಾತುಗಳನ್ನು ಹೇಳಬಾರದು ಹಾಗಾದರೆ ಯಾವ ವಿಷಯಗಳನ್ನ ನೀವು ಯಾರಲ್ಲಿಯೂ ಹೇಳಬಾರದು ಅಂತ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲನೆಯ ಮಾತು ನಾವು ನಮ್ಮ ಜೀವನದಲ್ಲಿ ಯಾವ ಗುರಿಯನ್ನ ಸಾಧಿಸಬೇಕೆಂದಿದ್ದೇವೆ ಎಂಬುದನ್ನು ಯಾರಲ್ಲಿಯೂ ಹೇಳಬಾರದು ನಮ್ಮ ಕೆಲಸ ಶುರು ಮಾಡುವ ಮುನ್ನವೇ ಅದರ ಬಗ್ಗೆ ನಾವು ಡಂಗುರ ಸಾರಬಾರದು ಯಾಕಂದರೆ ಆ ಕೆಲಸ ಮಾಡಲು ನಾವು ವಿಫಲರಾಗಿದ್ದಲ್ಲಿ ಜನ ನಮ್ಮ ಬಗ್ಗೆ ಆಡಿಕೊಳ್ಳುತ್ತಾರೆ ಎರಡನೆಯ ಮಾತು ನಿಮ್ಮ ಮನೆಯಲ್ಲಿ ನಡೆಯುವ ಘಟನೆ ಜಗಳಗಳ ಬಗ್ಗೆ ಇತರರಲ್ಲಿ ಹೇಳಿಕೊಳ್ಳಬಾರದು ಯಾಕಂದರೆ ಮನೆಯವರು ನಿಮ್ಮವರಾಗಿರ್ತಾರೆ ಅವರನ್ನು ಎಂಥದ್ದೇ ಸಂದರ್ಭದಲ್ಲಿ ಬಿಟ್ಟುಕೊಡಬಾರದು ಯಾಕಂದರೆ ಇಂದು ಜಗಳವಾಗುತ್ತೆ ನಾಳೆ ಒಂದಾಗುತ್ತೀರಿ ಅದೇ ಜಗಳವಾದಾಗ ಅದರ ಬಗ್ಗೆ ನೀವು ಬೇರೆಯವರಿಗೆ ಹೇಳಿದಾಗ ಅವರು ನಿಮ್ಮ ಬಗ್ಗೆ ಇನ್ನೊಬ್ಬರಿಗೆ ಹೇಳಿ ಆಡಿಕೊಂಡು ನಗುತ್ತಾರೆ ಆಗ ನಿಮಗೆ ಈ ಬಗ್ಗೆ ದುಃಖವಾಗಬಹುದು ಮೂರನೆಯ ಮಾತು ನಿಮ್ಮ ಸಮಸ್ಯೆ ಬಗ್ಗೆ ಯಾರಲ್ಲಿಯೂ ಹೇಳಿಕೊಳ್ಳಬೇಡಿ ನಿಮಗೆ ಯಾವುದಾದರೂ ಸಮಸ್ಯೆ ಬಂದು ದುಃಖವಾಗಿರಬಹುದು ಅದನ್ನು ಬೇರೆಯವರ ಬಳಿ ಹೇಳಿದಾಗ ನಿಮ್ಮ ಮನಸ್ಸು ಹಗುರವಾಗಬಹುದು ಆದರೆ ಆ ಸಮಸ್ಯೆಯನ್ನು ಆಲಿಸಿದ ಪ್ರತಿಯೊಬ್ಬರೂ ನಿಮಗೆ ಸಮಾಧಾನ ಹೇಳುತ್ತಾರೆ ಅನ್ನುವ ಭಾವನೆ ಬೇಡ ಯಾಕಂದರೆ ಅದರಲ್ಲಿ ಕೆಲವರು ನಿಮ್ಮ ಸಮಸ್ಯೆಯನ್ನು ಇತರರ ಬಳಿ ಹೇಳಿ ಹಗುರವಾಗಿ ಮಾತನಾಡಬಹುದು ಹಾಗಾಗಿ ನಿಮಗೆ ಬೇಸರವಾದರೆ ಅದನ್ನು ಯಾರ ಬಳಿಯೂ ಹೇಳಿಕೊಳ್ಳಬೇಡಿ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ ಸೆಕೆಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ